हाय हेलो नमस्ते वेरी मोर वेलकम टू बायो क्लासेस. इन प्रीवियस क्लास वी ऑब्जर्व्ड द 20 बिट्स रिगार्डिंग योर एग्जामिनेशन. वी ऑब्जर्व्ड द की आंसर्स एंड आल्सो एज वेल एज द सॉल्यूशंस आल्सो. बिफोर दैट वन वी ऑब्जर्व्ड द लाइफ साइकिल ऑफ एंजियोस्पर्म्स और सेक्सुअल रिप्रोडक्शन ऑफ एंजियोस्पर्म. सो आई हैड ड्रॉन वन साइकिल ऑन अ ब्यूटिफुल साइकिल रिगार्डिंग द लाइफ साइकिल ऑफ एंजियोस्पर्म्स. सो दैट थिंग वी ऑब्जर्व्ड. This is how we have already completed 5 major groups of the plant kingdom. What we completed first? Algae, next one a bryophyte, next one pteridophytes, next one gymnosperm, last one angiosperms. We completed all the 5 major groups of the plant kingdom. But while studying all of these 5 groups, we majorly on and on heard 2 terms, gametophyte, sporophyte. ನಾವಿಷ್ಟು ಗ್ರೂಪ್ಸ್ ಗಳನ್ನ ನೋಡೋ ಟೈಮ್ದಲ್ಲಿ ಈ ಎರಡು ಶಬ್ದಗಳು ಬಹಳ ಬರ್ತಾ ಇದ್ವು. ಗ್ಯಾಮೆಟೋಫೈಟ್, ಸ್ಪೋರೋಫೈಟ್, ಸ್ಪೋರೋಫೈಟ್ ಪ್ರೊಡ್ಯೂಸಿಂಗ್ ಗ್ಯಾಮೆಟೋಫೈಟ್, ಗ್ಯಾಮೆಟೋಫೈಟ್ ಪ್ರೊಡ್ಯೂಸಿಂಗ್ ಸ್ಪೋರೋಫೈಟ್. ಸೊ ಬಿಕಾಸ್ ಆಫ್ ದಟ್ ರೀಸನ್ ವಿ ಆರ್ ಗೆಟಿಂಗ್ ಅ ಸೈಕಲ್, ಲೈಫ್ ಸೈಕಲ್. ಸೊ ದ ಕ್ವಶನ್ ವಿಲ್ ಬಿ ಅರೈಸ್ಡ್ ವೆದರ್ ಆಲ್ ದ 5 ಗ್ರೂಪ್ಸ್ ಆಫ್ ದ ಪ್ಲಾಂಟ್ಸ್ ವಿಲ್ ಎಕ್ಸಿಬಿಟ್ ದ ಸೇಮ್ ಕೈಂಡ್ ಆಫ್ ಲೈಫ್ ಸೈಕಲ್ ಆರ್ ಡಿಫ್ರೆಂಟ್ ಲೈಫ್ ಸೈಕಲ್ಸ್. ಅಂದ್ರೆ ಅಲ್ಗೆಲಿಂದ ಎಂಜಿಯೋಸ್ಪರ್ಮ್ ವರೆಗಿರೋ ಎಲ್ಲಾ ಪ್ಲಾಂಟ್ಸ್ ಗ್ರೂಪ್ಸ್ಗಳು ಒಂದೇ ತರನಾಗಿರೋ ಲೈಫ್ ಸೈಕಲ್ ಗಳನ್ನ ತೋರಿಸ್ತವೋ ಅಥವಾ ಲೈಫ್ ಸೈಕಲ್ ದಲ್ಲಿ ಬೇರೆ ಬೇರೆ ಪ್ಯಾಟರ್ನ್ ಇರ್ತಾವ ಅಂತ ಕ್ವಶನ್ ಬರುತ್ತೆ. ಸೊ ಫಾರ್ ದಟ್ ರೀಸನ್, ಸೊ ಲಾಸ್ಟ್ ಪೋರ್ಷನ್ ವಿ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಲೈಫ್ ಸೈಕಲ್ ಇನ್ ದ ಎಂಜಿಯೋಸ್ಪರ್ಮ್ಸ್ ಅಲಾಂಗ್ ವಿತ್ ಅಲ್ಟರ್ನೇಷನ್ ಆಫ್ ಜನರೇಷನ್ಸ್. ಓಕೆ, ಸೊ ಲೆಟ್ ಅಸ್ ಸೀ ದ ಲಾಸ್ಟ್ ಪೋರ್ಷನ್ ಆಫ್ ದಿಸ್ ಚಾಪ್ಟರ್. That is okay. So, what is the title here? Life cycle as well as alternation of generations. ಸೊ ನಮಗೆ ಇಲ್ಲಿ ಪ್ಲಾಂಟ್ ಕಿಂಗ್ಡಮ್ಸ್ ಗಳಲ್ಲಿ ಎಲ್ಲಾ ಪ್ಲಾಂಟ್ಸ್ ಗಳು ಅಂದ್ರೆ ರೀಪ್ರೊಡಕ್ಷನ್ ಆಗೋ ಟೈಮ್ದಲ್ಲಿ ಅಂದ್ರೆ ಸೆಕ್ಷುವಲ್ ರೀಪ್ರೊಡಕ್ಷನ್ ಆಗೋ ಟೈಮ್ದಲ್ಲಿ 3 ತರನಾದ ಲೈಫ್ ಸೈಕಲ್ಸ್ ಅನ್ನ ನೋಡ್ತೇವೆ ನಾವು, ಅಲಾಂಗ್ ವಿತ್ ಅಲ್ಟರ್ನೇಷನ್ ಆಫ್ ಜನರೇಷನ್. ಎಸ್, we are observing the 3 kinds of life cycles here. Alternation of a generation means sporophyte producing gametophyte, gametophyte producing sporophyte, sporophyte producing gametophyte. This is how the generations are changing. Illina generation anta helidre gametophyte anadu ondu generation, sporophyte anadu ondu generation. From generation to generation it is changing, from generation to generation it is changing. Alternation andre badalavane agodu. ಸೊ ಅದನ್ನ ನೋಡ್ಕೊಂಡು ನಾವಿಲ್ಲಿ 3 ತರನಾಗಿರೋ ಲೈಫ್ ಸೈಕಲ್ ಅನ್ನ ನೋಡ್ತೀವಿ. ಓಕೆ, ಲೆಟ್ ಮೀ ಕನ್ಸಿಡರ್ ದ ಫಸ್ಟ್ ಕೈಂಡ್ ಆಫ್ ಲೈಫ್ ಸೈಕಲ್, ದಟ್ ಈಸ್ ಹ್ಯಾಪ್ಲಾಂಟಿಕಲ್ ಲೈಫ್ ಸೈಕಲ್. ದ ಫಸ್ಟ್ ಒನ್, ವಾಟ್ ಇಸ್ ದ ಲೈಫ್ ಸೈಕಲ್? ಹ್ಯಾಪ್ಲಾಂಟಿಕಲ್ ಲೈಫ್ ಸೈಕಲ್. ನೀವು ಮೊನ್ನೆ ಬರೆದ ಎಕ್ಸಾಮಿನೇಷನ್ ದಲ್ಲಿ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ರಿಲೇಟೆಡ್ ಒಂದು ಫಸ್ಟ್ ಕ್ವಶನ್ ಇತ್ತು ಅಲ್ಲಿ, ಹೆಪ್ಲಾಂಟಿಕ್ ಲೈಫ್ ಸೈಕಲ್. ಅಂಡ್ ಬಿಫೋರ್ ಗೋಯಿಂಗ್ ಟು ದಟ್, ಲೆಟ್ ಮೀ ಕ್ಲಾರಿಫೈ ಯು 2 ಥಿಂಗ್ಸ್. ಹೆಪ್ಲಾಂಟಿಕ್ ಆರ್ ಹೆಪ್ಲಾಯ್ಡ್ ಮೀನ್ಸ್ ಒನ್ ಸೆಟ್ ಆಫ್ ಕ್ರೋಮೋಸೋಮ್ಸ್ ಪ್ರೆಸೆಂಟ್ ಇನ್ ದ ಬಾಡಿ ಆರ್ ಪ್ರೆಸೆಂಟ್ ಇನ್ ದ ಸೆಲ್, ಒನ್ ಸೆಟ್ ಆಫ್ ಕ್ರೋಮೋಸೋಮ್. ಡಿಪ್ಲಾಂಟಿಕ್ ಆರ್ ಡಿಪ್ಲಾಯ್ಡ್ ಮೀನ್ಸ್ 2 ಸೆಟ್ಸ್ ಆಫ್ ಕ್ರೋಮೋಸೋಮ್. ಈಗ ಒಂದು ಎಕ್ಸಾಂಪಲ್ ಅನ್ನು ಹೇಳೋದು, ಈಗ ನನ್ನ ಬಾಡಿ ಅಂತ ಅನ್ಕೊಳ್ರಿ, ನನ್ನ ಬಾಡಿಯ ಸ್ಕಿನ್ ನಿಂತ ಒಂದು ಸೆಲ್ ಅನ್ನ ತಗೊಂಡು ಜೀವಕೋಶನ ತಗೊಂಡು ಅದ್ರ ಒಳಗಿರೋ ಕ್ರೋಮೋಸೋಮ್ಸ್ ಗಳನ್ನ ಕೌಂಟ್ ಮಾಡಿದ್ರೆ 46 ಕ್ರೋಮೋಸೋಮ್ಸ್ ಸಿಗ್ತವೆ. ಅಮಾಂಗ್ ದ 46 ಕ್ರೋಮೋಸೋಮ್, ಔಟ್ ಆಫ್ 46 ಕ್ರೋಮೋಸೋಮ್, 23 ಕ್ರೋಮೋಸೋಮ್ಸ್ ಆರ್ ಗಿವನ್ ಫ್ರಮ್ ಮೈ ಮದರ್, ರಿಮೇನಿಂಗ್ 23 ಕ್ರೋಮೋಸೋಮ್ಸ್ ಆರ್ ಗಿವನ್ ಫ್ರಮ್ ಮೈ ಫಾದರ್. ತಂದೆಯಲಿಂದ ಬಂದಿರೋದು 23 ವರ್ಣತಂತುಗಳು, ತಾಯಿಲಿಂದ ಬಂದಿರೋದು 23 ವರ್ಣತಂತುಗಳು. That means 2 sets of chromosome. 2 sets of chromosome is called as a diploid or a diplontic. ಒಂದೊಳ್ಳೆ ಒಂದೇ ಸೆಟ್ ಕ್ರೋಮೋಸೋಮ್ ಇದ್ರೆ ಅದನ್ನ ಹೆಪ್ಲಾಯ್ಡ್ ಅಥವಾ ಹೆಪ್ಲಾಂಟಿಕ್ ಅಂತ ಕರಿತೀವಿ. ಸೊ ಹಿಯರ್ ದ ಲೈಫ್ ಸೈಕಲ್ ನೇಮ್ ಇಸ್ ಹೆಪ್ಲಾಂಟಿಕ್ ಲೈಫ್ ಸೈಕಲ್. ಈಗ ಹೇಳ್ರಿ ನನಗೆ, ಪ್ಲಾಂಟ್ಸ್ ಗಳಲ್ಲಿ ಹೆಪ್ಲಾಂಟಿಕ್ ಸ್ಟೇಜ್ ಅಂದ್ರೆ ಯಾವ್ದು ಬರುತ್ತೆ? ವೆದರ್ ಗ್ಯಾಮೆಟೋಫೈಟ್ ಆರ್ ಸ್ಪೋರೋಫೈಟ್? ಎಸ್, ಗ್ಯಾಮೆಟೋಫೈಟ್ ಈಸ್ ಹೆಪ್ಲಾಂಟಿಕ್ ಆರ್ ಹೆಪ್ಲಾಯ್ಡ್, ನಾವು ಏನಂತ ಬರಿತಿದ್ದೀವಿ, ಹೌದಾ? ವೇರ್ ಆಸ್ ಸ್ಪೋರೋಫೈಟ್ ಈಸ್ ಡಿಪ್ಲಾಯ್ಡ್ ಆರ್ ಡಿಪ್ಲಾಂಟಿಕ್. ನಾವು ಲೆಟ್ ಅಸ್ ಕನ್ಸಿಡರ್ ಹೆಪ್ಲಾಂಟಿಕ್ ಲೈಫ್ ಸೈಕಲ್ ಮೀನ್ಸ್ ಹಿಯರ್ ಗ್ಯಾಮೆಟೋಫೈಟ್ ಸ್ಟೇಜ್ ಈಸ್ ಡಾಮಿನೆಂಟ್, ನಾಟ್ ಸ್ಪೋರೋಫೈಟ್.
which is the dominant here. Gametophyte is a dominant. So how the cycle is looking like? Let us see. Okay, I'll start with the point gametophyte. First one, gametophyte plant. Whether gametophyte is haploid or diploid? Yes, gametophyte is haploid. So haploid. Gametophyte plant producing what? Gametes. Gametophyte plant producing what? Gametes. So it is producing the gametes. How many types of gametes? Two types of gametes. How many types? Two types of gametes. Gametophyte plant producing gametes, and the process name is gametogenesis. Now process again on the karitavi. Gametogenesis. I'll mention here. Gametogenesis. ಎಲ್ಲಾದ್ರೂ ವರ್ಡ್ ಜೆನೆಸಿಸ್ ಅಥವಾ ಜನರೇಟ್ ಅಂತ ಬಂತು ಅಂತಂದ್ರೆ ಉತ್ಪತ್ತಿ ಆಗೋದು ಅಂತ ಅನ್ಕೊಳ್ರಿ. ಏನು ಉತ್ಪತ್ತಿ ಆಗೋದು? ಗ್ಯಾಮೆಟ್ಸ್, ಗ್ಯಾಮೆಟೋಜೆನೆಸಿಸ್. ಸೊ ಗ್ಯಾಮೆಟೋಫೈಟ್ ಪ್ರೊಡ್ಯೂಸಿಂಗ್ ಗ್ಯಾಮೆಟ್ಸ್, ದ ಪ್ರೊಸೆಸ್ ನೇಮ್ ಈಸ್ ಗ್ಯಾಮೆಟೋಜೆನೆಸಿಸ್. ಓಕೆ, ಹೌ ಮೆನಿ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್? ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್, ಮೇಲ್ ಗ್ಯಾಮೆಟ್ಸ್ ಅಂಡ್ ಫಿಮೇಲ್ ಗ್ಯಾಮೆಟ್. ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಆರ್ ಪ್ರೊಡ್ಯೂಸ್ಡ್. ಸೊ ಒನ್ ಇಸ್ ಮೇಲ್ ಗ್ಯಾಮೆಟ್, ಅನದರ್ ಒನ್ ಇಸ್ ಫಿಮೇಲ್ ಗ್ಯಾಮೆಟ್. ಆಲ್ರೆಡಿ ಯು ನೋ ಸಿಂಬಲ್ಸ್, ಮೇಲ್ ಗ್ಯಾಮೆಟ್ ಸಿಂಬಲ್, ಫಿಮೇಲ್ ಗ್ಯಾಮೆಟ್ ಸಿಂಬಲ್. ಈಗ ಈ ಎರಡು ಗ್ಯಾಮೆಟ್ಗಳು ಕೂಡ್ಕೋಬೇಕಲ್ಲ. ವೆನ್ ಬೋತ್ ಗ್ಯಾಮೆಟ್ಸ್ ಆರ್ ಫ್ಯೂಸ್ಡ್, ವಾಟ್ ವಿ ಆರ್ ಗೆಟಿಂಗ್? ಸೊ ನೌ ದ ಬೋತ್ ಗ್ಯಾಮೆಟ್ಸ್ ಆರ್ ಫ್ಯೂಸ್ಡ್, ವಿ ಆರ್ ಗೆಟಿಂಗ್ ಜೈಗೋಟ್. ಓಕೆ, ಐ ವಿಲ್ ಮೆನ್ಷನ್ ಹಿಯರ್ ವಾಟ್ ವಿ ಆರ್ ಗೆಟಿಂಗ್. ಜೈಗೋಟ್, ಮೇಲ್ ಗ್ಯಾಮೆಟ್ ಕಂಬೈನ್ಸ್ ವಿತ್ ಫಿಮೇಲ್ ಗ್ಯಾಮೆಟ್. ಗ್ಯಾಮೆಟ್ ಈಸ್ ಹ್ಯಾಪ್ಲಾಯ್ಡ್ ಆರ್ ಡಿಪ್ಲಾಯ್ಡ್? ಎಸ್, ಗ್ಯಾಮೆಟ್ ಈಸ್ ಹ್ಯಾಪ್ಲಾಯ್ಡ್. ಮೇಲ್ ಗ್ಯಾಮೆಟ್ ಆಲ್ಸೋ ಹ್ಯಾಪ್ಲಾಯ್ಡ್, ಫಿಮೇಲ್ ಗ್ಯಾಮೆಟ್ ಆಲ್ಸೋ ಹ್ಯಾಪ್ಲಾಯ್ಡ್. ಆಫ್ಟರ್ ಫ್ಯೂಷನ್ ವಿ ವಿಲ್ ಗೆಟ್ ದ ಜೈಗೋಟ್. ಜೈಗೋಟ್ ಈಸ್ ಡಿಪ್ಲಾಯ್ಡ್. ವೈ? ಬಿಕಾಸ್ ಹ್ಯಾಪ್ಲಾಯ್ಡ್, ಹ್ಯಾಪ್ಲಾಯ್ಡ್ ಬೋತ್ ಆರ್ ಫ್ಯೂಸ್ಡ್, ವಿಲ್ ಗೆಟ್ ಜೈಗೋಟ್. ಈ ಎರಡು ಗ್ಯಾಮೆಟ್ಸ್ ಗಳನ್ನ ಕೂಡ್ಕೊಳ್ಳೋ ಪ್ರೊಸೆಸ್ ಗೆ ನಾವು ಸಿಂಗಮಿ ಅಂತ ಕರಿತೇವೆ. ವಾಟ್ ವಿಲ್ ಕಾಲ್ ಇಟ್ ಆಸ್? ಸಿಂಗಮಿ. Syngamy. Syngamy means fusion. Fusion of what? Gametes. Syngamy, or it is also called as fertilization. Idikana fertilization antu karitevi. So after the fertilization we are going to get zygote. What is that zygote? Is diploid. But gametophyte is haploid. Haploid inta ya stage bantalli? Diploid. But actually the diploid stage what we are to get is a sporophyte. Namage next gametophyte linda sporophyte barbekalli. But haploidic life cycle alli sporophyte barodilla. This zygote itself is a sporophyte. Ee zygote ke na sporophyte anta karitevi. Single celled sporophyte. This zygote is single celled sporophyte. Andre na sporophyte nododilla usual agili. Now this zygote produces ಸ್ಪೋರ್ಸ್. ಈ ಜೈಗೋಟ್ ಏನ್ ರೆಡಿ ಮಾಡುದು? ಸ್ಪೋರ್ಸ್. ಸೊ ಜೈಗೋಟ್ ಪ್ರೊಡ್ಯೂಸಿಂಗ್ ವಾಟ್? ಸ್ಪೋರ್ಸ್. ಬಟ್ ಸ್ಪೋರ್ಸ್ ಆರ್ ಹ್ಯಾಪ್ಲಾಯ್ಡ್. ವಾಟ್ ದಿ ಸ್ಪೋರ್ಸ್ ಆರ್? ಹ್ಯಾಪ್ಲಾಯ್ಡ್. ಬಟ್ ವಾಟ್ ದ ಜೈಗೋಟ್ ಈಸ್? ಡಿಪ್ಲಾಯ್ಡ್. ಡಿಪ್ಲಾಯ್ಡ್ ಜೈಗೋಟ್ ಪ್ರೊಡ್ಯೂಸಿಂಗ್ ಹ್ಯಾಪ್ಲಾಯ್ಡ್ ಸ್ಪೋರ್ಸ್. ನೌ ಒನ್ ಒನ್ ಸ್ಪೋರ್ ಅಗೇನ್ ಡೆವಲಪಿಂಗ್ ಇನ್ ಟು ಗ್ಯಾಮೆಟೋಫೈಟ್. ಪ್ರತಿಯೊಂದೊಂದು ಸ್ಪೋರ್ ಮತ್ತೊಂದೊಂದು ಗ್ಯಾಮೆಟೋಫೈಟ್ ಆಗೋದಂತ. ಸೊ ಗ್ಯಾಮೆಟೋಫೈಟ್ ಪ್ರೊಡ್ಯೂಸಿಂಗ್ ದ ಗ್ಯಾಮೆಟ್ಸ್, ದ ಪ್ರೊಸೆಸ್ ನೇಮ್ ಈಸ್ ಗ್ಯಾಮೆಟೋಜೆನೆಸಿಸ್. ಗ್ಯಾಮೆಟ್ಸ್ ಆರ್ ಕಂಬೈನ್ಡ್, ದ ಪ್ರೊಸೆಸ್ ನೇಮ್ ಈಸ್ ಸಿಂಗಮಿ. ವಿಚ್ ಗ್ಯಾಮೆಟ್ಸ್? ಮೇಲ್ ಗ್ಯಾಮೆಟ್ ಅಂಡ್ ಫಿಮೇಲ್ ಗ್ಯಾಮೆಟ್. ದೆನ್ ಆಫ್ಟರ್ ದ ಸಿಂಗಮಿ ಆರ್ ಆಫ್ಟರ್ ದ ಫರ್ಟಿಲೈಸೇಷನ್ ವಾಟ್ ವಿ ಆರ್ ಗೋಯಿಂಗ್ ಟು ಗೆಟ್? ಜೈಗೋಟ್. ಜೈಗೋಟ್ ಈಸ್ ಡಿಪ್ಲಾಯ್ಡ್. ದಟ್ ಡಿಪ್ಲಾಯ್ಡ್ ಜೈಗೋಟ್ ಪ್ರೊಡ್ಯೂಸಿಂಗ್ ದ ಸ್ಪೋರ್ಸ್. ಎವ್ರಿ ಸ್ಪೋರ್ ಅಗೇನ್ ಜರ್ಮಿನೇಟಿಂಗ್ ಇನ್ ಟು ಗ್ಯಾಮೆಟೋಫೈಟ್. ಮತ್ತೆ ಮೊಳಕೆ ಹೊಡೆದು ಸ್ಪೋರ್. ಬಟ್ ಇಲ್ಲಿ ಸ್ಪೆಷಲ್ ಆಗಿ ಮೆನ್ಷನ್ ಮಾಡೋದು ಗ್ಯಾಮೆಟೋಫೈಟ್ ಪ್ರೊಡ್ಯೂಸಿಂಗ್ ಗ್ಯಾಮೆಟ್ಸ್. ರೈಟ್ ಹಿಯರ್ ಮೇಲ್ ಗ್ಯಾಮೆಟ್ ಆಸ್ ವೆಲ್ ಆಸ್ ಫಿಮೇಲ್ ಗ್ಯಾಮೆಟ್. ಗ್ಯಾಮೆಟ್ಸ್ ಆರ್ ಆಲ್ಸೋ ಹ್ಯಾಪ್ಲಾಯ್ಡ್, ಗ್ಯಾಮೆಟೋಫೈಟ್ ಆಲ್ಸೋ ಹ್ಯಾಪ್ಲಾಯ್ಡ್. ಹ್ಯಾಪ್ಲಾಯ್ಡ್ ಇದ್ದಿದ್ದು ಹ್ಯಾಪ್ಲಾಯ್ಡೇ ಬಂತು ಅಲ್ಲಿ ಚೇಂಜ್ ಆಗಲಿಲ್ಲ. ನಾನು ನಿಮ್ಗೆ ಅದನ್ನ ಒಂದ್ಸಾರಿ ಹೇಳಿದ್ದೆ ನಿಮಗೆ ಸೆಲ್ ಡಿವಿಷನ್ ಬಗ್ಗೆ. ಸೊ
ಮದರ್ ಸೆಲ್ ಅಲ್ಲಿ ಎಷ್ಟು ವರ್ಣತಂತುದ ಕ್ರೋಮೋಸೋಮ್ಸ್ ಇರ್ತೋ ಅಷ್ಟೇ ಕ್ರೋಮೋಸೋಮ್ಸ್ ಡಾಟರ್ ಸೆಲ್ಸ್ ಗೆ ಬಂದ್ರೆ ಅದು ಮೈಟೋಸಿಸ್ ಈಕ್ವಲ್ ಆಗಿ ಹೋಗಿರ್ತವೆ. ಒಂದ್ರೆ ನಂಬರ್ ಹಾಫ್ ಆಫ್ ಹೋಯ್ತು ಅಂತಂದ್ರೆ ಅರ್ಧ ಅರ್ಧ ಆಯ್ತು ಅಂದ್ರೆ ಅದು ಮಿಯೋಸಿಸ್ ಅದು. ನೌ ಹಿಯರ್ ದ ಕ್ರೋಮೋಸೋಮ್ ನಂಬರ್ ಇಸ್ ಮೇಂಟೈನ್ಡ್ ಸೇಮ್, ಹೆನ್ಸ್ ದ ಸೆಲ್ ಡಿವಿಷನ್ ಇಸ್ ಮೈಟೋಸಿಸ್. What is the cell division type? This is mitosis. And here, gametes are fused. The process is syngamy. What we are going to get? Zygote. This zygote divides producing what? Spores. But here you know, diploid cells producing haploid spores. Andre, ili erada set iro chromosome, ili one set aitu. Andre, prati ondralu one set hoitu. Andre, meaning enu? Chromosome number reduce aitu. Reductional cell division. And here the reductional cell division is meiosis. What is that cell division? Meiosis. Here it is mitosis, and here we are going to get meiosis. This is how the life cycle is occurring. Iga vandu ee cycle dali mark madona. This one cycle, right? Cycle. Gametophyte producing spores. Spores producing gametophyte. Gametophyte producing zygote. Zygote to spores, spores to gametophyte. So this is one cycle. ee cycle dalli diploid anta yav stage barutte? Yes, in the cycle the diploid is only zygote. Idu matra diploid, ulidilla enilli haploid. All of these are haploid. And the major stage avadalli, so major independent multicellular stage is gametophyte. That means dominant is gametophyte. What is the gametophyte nature? It is haploid. Hence the cycle is haplontic life cycle. As we will call it, haplontic life cycle. Then where we can observe this kind of life cycle? The question will be arised. We can see this kind of life cycle in old box. Spirogyra. Most of the Chlamydomonas. So already all the terms are known. Olvox, Spirogyra, Chlamydomonas. All of these are green algae, right? So sakast algae galalli ee thara life cycle ana nodte no. Example yadu Olvox, Spirogyra, and the Chlamydomonas. This is one type life cycle. Let me consider another type. Second one. Diplontic life cycle. The second one is diplontic life cycle. It's opposite. Idhar the opposite andar ko. Here haplontic stage is major. Haplontic life cycle also sometimes considered to be the gametophyte of stage, major stage life cycle. Yakandre gametophyte major agide. Alle diplontic life cycle antandre sporophyte major agirodu. So adhe aa riti kaanisodanta. So let me start the cycle with the sporophyte. Here they started with gametophyte. So there I have started with sporophyte. Sporophyte haploid or diploid? Yes, sporophyte is diploid. What is the work of sporophyte? Producing the spores. How many types of spores? Either one type of spore or two types of spores. Homosporous or heterosporous. Okay, now let us consider sporophyte. It is a producing spores. Producing what? Spores. Now it is going to produce what? Spores. So all of these are the spores, right? Here zygote stage is just like a sporophyte. That zygote produces spores. But here sporophyte is present. Ether like a sporophyte kaanisutte namge. That sporophyte producing spores. And here spores are haploid. Always spores are haploid and gametes are haploid. But spore anna ready madu plant body adu sporophyte. Okay. Now spores. So I'll write here. So these are the spores. Now spore are developing into gametophyte. Spore ಏನಂತ ಡೆವಲಪ್ಮೆಂಟ್ ಆಗೋದು ಈಗ?
द स्पोर जर्मिनेट मोळके ओडियोदु स्पोर जर्मिनेट इंटू गैमेटोफाइट एंड दिस गैमेटोफाइट प्रोड्यूसिंग गैमेट्स दिस गैमेटोफाइट प्रोड्यूसिंग व्हाट टू टाइप्स ऑफ गैमेट्स मेल गैमेट एंड फीमेल गैमेट गैमेटोफाइट प्रोड्यूसिंग व्हाट गैमेट्स मेल गैमेट्स एंड फीमेल गैमेट्स आ गैमेटोफाइट गैमेट्स अन्न रेडी माडो प्रोसेस ना एनंत करिते गैमेटोजेनेसिस दैट प्रोसेस इज गैमेटोजेनेसिस एल्ली कूड गैमेटोजेनेसिस आगोदु अंत एंड गैमेट्स आर व्हाट हैप्लॉइड गैमेट्स आर व्हाट हैप्लॉइड गैमेटोफाइट इज व्हाट दैट इज आल्सो हैप्लॉइड ओके ई गैमेट्स एन आगबेकु सो गैमेट्स आर व्हाट दे हैव बीन फ्यूज्ड टुगेदर Gametes are fused and the process name is syngamy. Gametes are kudo process name enu karithe syngamy or fertilization. After the fertilization we are going to get the zygote. What we'll get next? Zygote, right? And this zygote this zygote it becomes a sporophyte again but this zygote shows many stages again ee zygote embryo agutalli aa embryo ke ondu seed barutte beeja agutte aa beeja molake odidre en agutalli sporophyte agutte matte andre bere bere stages gal idavalli but finally the zygote becomes a sporophyte here zygote producing spores spores producing gametophyte here zygote producing sporophyte not spores andre onda talle ittkolre gametophytes gamete anna ready madute aa gametes sporophyte anna ready madute sporophyte spores anna ready madute aa spores gametophyte anna ready madute this is how the alternation of generation is there now we got one more cycle here ओके स्टेजस देर कंडीशन स्पोरोफाइट डिप्लॉयड बट प्रोड्यूसिंग स्पोर्स आर हैप्लॉयड डिप्लॉयड टू हैप्लॉयड व्हाट इज द सेल साइकिल टाइप यस दैट इज मियोसिस सेल साइकिल सॉरी सेल डिवीजन मियोसिस सो दिस इज मियोसिस so spores are producing gametophyte that is also haploid gametophyte producing gametes gametophyte producing gametes condition is same nn that means this cell division is mitosis next after the fusion of gametes will get the zygote zygote is diploid always a zygote is diploid Diploid zygote producing diploid sporophyte. That means condition is same. Same condition means what is the cell division type? Yes, that is mitosis. Allago cell division avadali mitosis. Okay, igidralli nodri. So illi haploid stage jaasti kaanustu athwa diploid stage nalli jaasti nodthiyo navu. See here. Sporophyte, diploid, zygote. Diploid. Next, zygote producing embryo. Diploid. Producing seeds. Seed also diploid. So, adhe condition dalli nododu. Illi, ee cycle dalli. This total stage is haploid and this stage is diploid. But, in this stage, Sporophyte is major plant body. It is a multicellular, free living, photosynthetic major plant body. ಇದರ ಒಳಗಡೆ ಈ ಪ್ಲಾಂಟ್ ದ ಒಳಗಡೆ ಸ್ಮಾಲ್ ಮೈಕ್ರೋಸ್ಕೋಪಿಕ್ ಫಾರ್ಮ್ ದಲ್ಲಿ ಗ್ಯಾಮೆಟೋಫೈಟ್ ಬೆಳೆಯುತ್ತೆ. ಅಂದ್ರೆ ನಮ್ಮ ಕಣ್ಣಿಗೆ ಗ್ಯಾಮೆಟೋಫೈಟ್ ಕಾಣಿಸೋದಿಲ್ಲ. ಕಾಣಿಸೋದೇ ಅದು ಸ್ಪೋರೋಫೈಟ್. So here sporophyte is major plant body. What is the sporophyte stage condition? This is a diploid. Hence the cycle name is diplontic life cycle. And where we can observe this kind of life cycle? We can observe this kind of a life cycle in
सम ऑफ द अलगे ಕೆಲವೊಂದಿಷ್ಟು ಅಲ್ಗೆಗಳಲ್ಲಿ ಕೂಡ ಈ ರೀತಿ ಲೈಫ್ ಸೈಕಲ್ ಕಾಣಿಸುತ್ತೆ ದಟ್ ಅಲ್ಗೆ ಇಸ್ ಫ್ಯೂಕಸ್ ಇಟ್ ಇಸ್ ಒನ್ ಬ್ರೌನ್ ಅಲ್ಗೆ ಫ್ಯೂಕಸ್ ಬಟ್ ದಿಸ್ ಕೈಂಡ್ ಆಫ್ ಸೈಕಲ್ ಮೇಜರ್ಲಿ ಆಬ್ಸರ್ವ್ಡ್ ಇನ್ ಜಿಮ್ನೋಸ್ಪರ್ಮ್ ಅಂಡ್ ಎಂಜಿಯೋಸ್ಪರ್ಮ್ಸ್ ಯಾವುದ್ರಲ್ಲಿ ನೋಡ್ತೀರಾ ಅದನ್ನ ಜಿಮ್ನೋಸ್ಪರ್ಮ್ ಎಂಜಿಯೋಸ್ಪರ್ಮ್ ಇನ್ ದೀಸ್ ಟೂ ಕೈಂಡ್ಸ್ ಆಫ್ ಪ್ಲಾಂಟ್ಸ್ ಮೇಜರ್ಲಿ ವಿ ಆರ್ ಆಬ್ಸರ್ವ್ ಇನ್ ದಿಸ್ ಕೈಂಡ್ ಆಫ್ ಲೈಫ್ ಸೈಕಲ್ ಅಂಡ್ ವಾಟ್ ಇಸ್ ದ ಸಿಮಿಲಾರಿಟಿ ಇನ್ ದೀಸ್ ಟೂ ಪ್ಲಾಂಟ್ಸ್ Gymnosperms and angiosperms, these are the plants producing seeds. ಎರಡರಲ್ಲೂ ಕೂಡ ಬೀಜಗಳು ರೆಡಿ ಆಗ್ತವೆ ಸೀಡ್ಸ್ ಗಳು ಅಂದ್ರೆ ಸೀಡ್ ಅನ್ನ ರೆಡಿ ಮಾಡೋ ಎಲ್ಲಾ ಪ್ಲಾಂಟ್ಸ್ ಗಳಲ್ಲಿ ಮೇಜರ್ ಪ್ಲಾಂಟ್ ಬಾಡಿ ಯಾವುದು ಸ್ಪೋರೋಫೈಟ್ ಮತ್ತೆ ಲೈಫ್ ಸೈಕಲ್ ಯಾವ್ದಿರುತ್ತೆ ಅಲ್ಲಿ ಡಿಪ್ಲಾಂಟಿಕ್ ಲೈಫ್ ಸೈಕಲ್ ಸೊ ಫಸ್ಟ್ ಟೈಪ್ ಆಫ್ ಲೈಫ್ ಸೈಕಲ್ ಇಸ್ ಹ್ಯಾಪ್ಲಾಂಟಿಕ್ ಸೆಕೆಂಡ್ ಟೈಪ್ ಆಫ್ ಲೈಫ್ ಸೈಕಲ್ ಇಸ್ ಡಿಪ್ಲಾಂಟಿಕ್ ನೌ ದೇರ್ ಇಸ್ ಅನದರ್ ಸೈಕಲ್ ಹ್ಯಾಪ್ಲೋ ಡಿಪ್ಲಾಂಟಿಕ್ ವಾಟ್ ದಟ್ ಅನದರ್ ಸೈಕಲ್ ಹ್ಯಾಪ್ಲೋ ಡಿಪ್ಲಾಂಟಿಕ್ So let us consider the third one. Haplodiplontic life cycle. So textbook nalli ಸ್ಪೋರೋಫೈಟ್ ಅನ್ನ ಮೇಲ್ಗಡೆ ಕೊಟ್ಟು ಈ ಸೈಕಲ್ ನ ಈ ರೀತಿ ತಗೊಂಡಿದ್ದಾರೆ ಟೆಕ್ಸ್ಟ್ ಬುಕ್ ನಲ್ಲಿ ಬಟ್ ನೀವು ಸ್ಪೋರೋಫೈಟ್ ಯಾವ ಡೈರೆಕ್ಷನ್ ದಲ್ಲಿ ಆದ್ರೂ ತೋರಿಸಬಹುದು ಬಟ್ ದ ಸೈಕಲ್ ಇಸ್ ಸೇಮ್ ರೈಟ್ ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ಸ್ಪೋರೋಫೈಟ್ ದಿಸ್ ಸೈಕಲ್ ಲೆಟ್ ಮೀ ಸ್ಟಾರ್ಟ್ ವಿತ್ ಸ್ಪೋರೋಫೈಟ್ Sporophyte. So sporophyte is diploid, right? Now the sporophyte are producing spores. Sporophyte producing what? Spores. Spores are what? Haploid. Diploid to haploid. Okay. Now the spore developing into gametophyte. ಪ್ರತಿ ಸ್ಪೋರ್ ಏನಾಗಿ ಮೊಳಕೆ ಹೊಡೆಯೋದು ಗ್ಯಾಮೆಟೋಫೈಟ್ ಗ್ಯಾಮೆಟೋಫೈಟ್ ಇಸ್ ಹ್ಯಾಪ್ಲಾಯ್ಡ್ ಗ್ಯಾಮೆಟೋಫೈಟ್ ಇಸ್ ಹ್ಯಾಪ್ಲಾಯ್ಡ್ ಸ್ಪೋರೋಫೈಟ್ ಪ್ರೊಡ್ಯೂಸಿಂಗ್ ಸ್ಪೋರ್ಸ್ ಸ್ಪೋರ್ಸ್ ಜರ್ಮಿನೇಟೆಡ್ ಇಂಟು ಗ್ಯಾಮೆಟೋಫೈಟ್ ನೆಕ್ಸ್ಟ್ ಒನ್ ಗ್ಯಾಮೆಟೋಫೈಟ್ ಪ್ರೊಡ್ಯೂಸಿಂಗ್ ಗ್ಯಾಮೆಟ್ಸ್ ಹೌ ಮೆನಿ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಟೂ ಟೈಪ್ಸ್ ಆಫ್ ಗ್ಯಾಮೆಟ್ಸ್ ಒನ್ ಇಸ್ ಮೇಲ್ ಗ್ಯಾಮೆಟ್ ಅನದರ್ ಒನ್ ಇಸ್ ಫಿಮೇಲ್ ಗ್ಯಾಮೆಟ್ ವಾಟ್ ಇಸ್ ದಟ್ ಪ್ರೊಸೆಸ್ ನೇಮ್ ಗ್ಯಾಮೆಟೋಜೆನೆಸಿಸ್ Okay, now both the gametes are fused together. Both the gametes are fused. What is that process? Syngamy. Now both the gametes are fused together. Syngamy. After the syngamy, what we are going to get? We are going to get zygote. So next time again, see you only zygote. That zygote again developing into sporophyte. As zygote in agadali sporophyte. So this life cycle we will refer it as haplodiplontic life cycle. And the erdu mix up agirodanta. Why it is haplodiplontic? Let me tell you. Sporophyte producing gametophyte, gametophyte producing sporophyte. Illi erdu tarada nortivi. And here we can observe both kinds of plants. We can observe both kinds of plants. Here gametophyte may be dominant. ಆರ್ ಸ್ಪೋರೋಫೈಟ್ ಮೇ ಬಿ ಡಾಮಿನೆಂಟ್ ಈ ತರ ಲೈಫ್ ಸೈಕಲ್ ದಲ್ಲಿ ಗ್ಯಾಮೆಟೋಫೈಟ್ ಆದ್ರೂ ಡಾಮಿನೆಂಟ್ ಇರಬಹುದು ಅಥವಾ ಸ್ಪೋರೋಫೈಟ್ ಆದ್ರೂ ಡಾಮಿನೆಂಟ್ ಇರಬಹುದು ಒಂದ್ ವೇಳೆ ಗ್ಯಾಮೆಟೋಫೈಟ್ ಮೇನ್ ಪ್ಲಾಂಟ್ ಬಾಡಿ ಇತ್ತು ಅಂದ್ರೆ ಅದರ ಮೇಲ್ಗಡೆ ಸ್ಪೋರೋಫೈಟ್ ಬೆಳೆಯುತ್ತೆ ಅಥವಾ ಸ್ಪೋರೋಫೈಟ್ ಮೇನ್ ಪ್ಲಾಂಟ್ ಬಾಡಿ ಇತ್ತಂದ್ರೆ ಅದರ ಮೇಲೆ ಅಥವಾ ಬೇರೆ ಸ್ಥಳದಲ್ಲಿ ಗ್ಯಾಮೆಟೋಫೈಟ್ ಅದು ಬೆಳೆಯುತ್ತಂತೆ ಲೆಟ್ ಮೀ ಟೆಲ್ ಯು ವಿತ್ ಎಕ್ಸಾಂಪಲ್ಸ್ ಫಾರ್ ಎಕ್ಸಾಂಪಲ್ Let me consider bryophytes and pteridophyte. Bryophyte and pteridophyte. Let me consider these two. See here, bryophyte and pteridophytes. These are the best examples showing haplodiplontic life cycle. See how it is. In the case of bryophyte,
ನಾನು ಅದನ್ನ ಹೇಳಿದ್ ಒಂದ್ಸಾರಿ. ಬ್ರಯೋಫೈಟ್ ನಲ್ಲಿ ಮೇಜರ್ ಪ್ಲಾಂಟ್ ಬಾಡಿ ಯಾವುದು? ಎಸ್, ದಟ್ ಈಸ್ ಗ್ಯಾಮೆಟೋಫೈಟ್. ಇನ್ ದ ಕೇಸ್ ಆಫ್ ಬ್ರಯೋಫೈಟ್ ಮೇಜರ್ ಪ್ಲಾಂಟ್ ಬಾಡಿ ಈಸ್ ಗ್ಯಾಮೆಟೋಫೈಟ್. ಇನ್ ಕೇಸ್ ಆಫ್ ಟೆರಿಡೋಫೈಟ್ಸ್ ಮೇಜರ್ ಪ್ಲಾಂಟ್ ಬಾಡಿ ಈಸ್ ಸ್ಪೋರೋಫೈಟ್. ಇಲ್ಲಿ ಮೇಜರ್ ಪ್ಲಾಂಟ್ ಬಾಡಿ ಗ್ಯಾಮೆಟೋಫೈಟ್ ಅಂದ್ರೆ ಅದರ ಮೇಲೆ ಬೆಳೆಯೋದಾದ ಸ್ಪೋರೋಫೈಟ್, ದಟ್ ಈಸ್ ಮೈನರ್ ಪ್ಲಾಂಟ್ ಬಾಡಿ. ಇನ್ ಕೇಸ್ ಆಫ್ ದಿಸ್ ಒನ್ ಟೆರಿಡೋಫೈಟ್ಸ್ ಮೇಜರ್ ಪ್ಲಾಂಟ್ ಬಾಡಿ ಸ್ಪೋರೋಫೈಟ್, ಮೈನರ್ ಪ್ಲಾಂಟ್ ಬಾಡಿ ಗ್ಯಾಮೆಟೋಫೈಟ್. ಸಿಯರ್ ಇನ್ ಕೇಸ್ ಆಫ್ ಬ್ರಯೋಫೈಟ್ ಗ್ಯಾಮೆಟೋಫೈಟ್ ಈಸ್ ಮೇಜರ್ ಥಲಸ್ ಆರ್ ಲೀಫಿ ಲೈಕ್ ಸ್ಟ್ರಕ್ಚರ್. ನಾವು ಬ್ರಯೋಫೈಟ್ಸ್ ಅಲ್ಲಿ ಟೂ ಟೈಪ್ಸ್ ನೋಡಿದ್ದೇವೆ, ಮೋಸಸ್ ಅಂಡ್ ಲಿವರ್ ರಾಡ್ಸ್. ಮೋಸಸ್ ಅಂಡ್ ಲಿವರ್ ರಾಡ್ಸ್, ಮೋಸಸ್ ಆರ್ ಲೀಫಿ ಸ್ಟೇಜ್ ಥಲಸ್ ಅಂಡ್ ಲಿವರ್ ರಾಡ್ಸ್ ದಿಸ್ ಇಸ್ ಲಿವರ್ ಶೇಪ್ಡ್ ಥಲಸ್. ಸೊ ದಟ್ ಥಲಸ್ ಕಂಡೀಷನ್ ಇಸ್ ಗ್ಯಾಮೆಟೋಫೈಟ್. ನಾವು ಅಲ್ಲಿ ನೋಡೋದು ಗ್ಯಾಮೆಟೋಫೈಟ್, ಅದ್ರ ಮೇಲೆ ಸ್ಪೋರೋಫೈಟ್ ಬೆಳೀತು. ನಾನು ಸರಿ ಸ್ಟ್ರಕ್ಚರ್ ತೋರಿಸಿದ್ದೆ ನಿಮಗೆ, ಫ್ಯೂನೇರಿಯಾ. ಸೊ ಗ್ಯಾಮೆಟೋಫೈಟ್ ಮೇಲೆ ಒಂದು ಟೇಲ್ ತರ ಒಂದು ಸ್ಟ್ರಕ್ಚರ್ ಬೆಳೀತು ಮೇಲ್ಗಡೆ. ದಟ್ ಮೀನ್ಸ್ ಸ್ಪೋರೋಫೈಟ್ ಡಿಪೆಂಡಿಂಗ್ ಆನ್ ಗ್ಯಾಮೆಟೋಫೈಟ್. ಸೊ ದೇರ್ ಮೇಜರ್ ಪ್ಲಾಂಟ್ ಬಾಡಿ ಇಸ್ ಗ್ಯಾಮೆಟೋಫೈಟ್, ಯಾವ್ದ್ರಲ್ಲಿ? ಬ್ರಯೋಫೈಟ್ ಗಳಲ್ಲಿ. ಬಟ್ ಇನ್ ಕೇಸ್ ಆಫ್ ಟೆರಿಡೋಫೈಟ್ ಸ್ಪೋರೋಫೈಟ್ ಈಸ್ ಮೇಜರ್ ಪ್ಲಾಂಟ್ ಬಾಡಿ ಅಂಡ್ ದ ಮೈನರ್ ಪ್ಲಾಂಟ್ ಬಾಡಿ ಇಸ್ ಗ್ಯಾಮೆಟೋಫೈಟ್. ಸೊ ಇನ್ ಬೋತ್ ದ ಕೇಸಸ್ ವಿ ವಿಲ್ ಸಿ ದಿಸ್ ಕೈಂಡ್ ಆಫ್ ಲೈಫ್ ಸೈಕಲ್, ಹ್ಯಾಪ್ಲೋ ಡಿಪ್ಲಾಂಟಿಕ್ ಲೈಫ್ ಸೈಕಲ್. ಸೊ ಸಮ್ ಆಫ್ ದ ಎಕ್ಸಾಂಪಲ್ಸ್ ಇಫ್ ಯು ಕನ್ಸಿಡರ್. ಓಕೆ, ಬಿಫೋರ್ ಗೋಯಿಂಗ್ ಟು ದಟ್, gametophyte haploid and gametes are also haploid. What is the cell division type? Mitosis. Then after the fusion we will get the zygote. Zygote is what? Diploid. Then sporophyte also diploid. Then sporophyte producing spores. Sporophyte diploid, spores are haploid. Then what is the cell division type? Yes, meiosis. The cell division type is meiosis. Then spores are haploid, gametophyte also haploid. Spores producing gametophyte. Then what is the cell division? Mitosis. So here, let us differentiate. Haplo est bantu, diplo content est bantu anta. Here above this mark, total diploid content. Above this mark, diploid. So this is diploid content, and below this mark, this is haploid content. Illi irodella haploid content, and the cycle is haplodiplontic life cycle. So we can observe haplodiplontic life cycle in bryophytes and pteridophytes. And also some of the algae we can see this kind of condition. Say for example, polysiphonia. So this is one red algae. ಇದರಲ್ಲಿ ಅಲ್ಗೆದಲ್ಲಿ ಕೂಡ ಈ ತರದ ಒಂದು ಹೆಪ್ಲೋ ಡಿಪ್ಲೋಟಿಕ್ ಲೈಫ್ ಸೈಕಲ್ ನೋಡಬಹುದು ಅಂತ. ಆರ್ ಎಕ್ಟೋಕಾರ್ಪಸ್, we can observe this kind of condition ectocarpus also. And fucus, this is algae. Polysiphonia, ectocarpus, algae. Olvax, spiro gaira, chlamydomonas, algae. Andre algae ella tarada life cycle galanna torusutte. But gymnosperm, angiosperms majorly showing diplontic life cycle. Pteridophyte, bryophyte showing haplodiplontic life cycle. And haplontic life cycle majorly shown by algae. ಬಟ್ ಅಲ್ಗೆದಲ್ಲಿ ಕೆಲವೊಂದಿಷ್ಟು ಮೆಂಬರ್ಸ್ ಮೂರು ತರದ ಸೈಕಲ್ ಗಳನ್ನು ತೋರಿಸ್ತವಂತ. ಅಂಡ್ ದಿಸ್ ಈಸ್ ಅಲ್ಟರ್ನೇಷನ್ ಆಫ್ ಅ ಜನರೇಷನ್ ಆರ್ ದ ಲೈಫ್ ಸೈಕಲ್ಸ್ ಆಫ್ ಪ್ಲಾಂಟ್ಸ್. ಎಸ್, ಸೊ ದಿಸ್ ಇಸ್ ಹೌ ಟೋಟಲಿ ವಿ ಹಾವ್ ಕಂಪ್ಲೀಟೆಡ್ ದ ಪ್ಲಾಂಟ್ ಕಿಂಗ್ಡಮ್ ಚಾಪ್ಟರ್. ಐ ಥಿಂಕ್ 30-40 ವಿಡಿಯೋಸ್ ಓವರ್ ಆನ್ ದಿಸ್ ಪರ್ಟಿಕ್ಯುಲರ್ ಚಾಪ್ಟರ್ ಓನ್ಲಿ. The first chapter that we have completed is morphology of flowering plants. Then the next chapter we have completed is this one, plant kingdom. So eradu major chapter galanna complete madidivi.
ಇದರ ಜೊತೆಗೆ ನಾನು ನೋಟ್ಸ್ ಕೂಡ ಕೊಡ್ತೇನೆ ಸೊ ನೋಟ್ಸ್ ಗಳನ್ನು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತಾ ಹೋಗ್ರಿ ನೆಕ್ಸ್ಟ್ ಕ್ಲಾಸ್ ಫ್ರಮ್ ದ ನೆಕ್ಸ್ಟ್ ಕ್ಲಾಸ್ ಅನ್ವರ್ಡ್ಸ್ ಲೆಟ್ ಮೀ ಸ್ಟಾರ್ಟ್ ಅ ವೆರಿ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ ದ ಬೇಸಿಕ್ ಕಾನ್ಸೆಪ್ಟ್ ಬೇಸಿಕ್ ಚಾಪ್ಟರ್ ದಟ್ ಈಸ್ ಸೆಲ್ ದ ಯೂನಿಟ್ ಆಫ್ ಲೈಫ್ ಸೊ ನೆಕ್ಸ್ಟ್ ಚಾಪ್ಟರ್ ಇಂದ ಸೆಲ್ ಚಾಪ್ಟರ್ ನ ನೆಕ್ಸ್ಟ್ ಕ್ಲಾಸ್ ಇಂದ ಸೆಲ್ ಚಾಪ್ಟರ್ ನ ಸ್ಟಾರ್ಟ್ ಮಾಡೋಣ ವೆರಿ ಇಂಟ್ರೆಸ್ಟಿಂಗ್ ಒನ್ ಆಲ್ರೆಡಿ ದಟ್ ಈಸ್ ಮೋರ್ ಫ್ಯಾಮಿಲಿಯರ್ ಕನೆಕ್ಟೆಡ್ ವೆನ್ ಯು ಆರ್ ಸ್ಟಡಿಂಗ್ ಇನ್ ಹೈ ಸ್ಕೂಲ್ಸ್ ನೀವು ಹೈಸ್ಕೂಲ್ನಲ್ಲಿ ಸ್ಟಡಿ ಮಾಡೋ ಟೈಮ್ದಲ್ಲಿ ಜೀವಕೋಶದ ಬಗ್ಗೆ ಕಲ್ತಿದ್ದೆ ಅದೇ ಚಾಪ್ಟರ್ನ ಏನು ಈ ಫಸ್ಟ್ ಪಿ ಯುದಲ್ಲಿ ಕೂಡ ಕರೀತೀರಿ ಸೊ ಲೆಟ್ ಮೀ ಸ್ಟಾರ್ಟ್ ವಿತ್ ದಟ್ ಚಾಪ್ಟರ್ ಸೆಲ್ ಚಾಪ್ಟರ್ ಎಸ್ ಥ್ಯಾಂಕ್ ಯು